ಇಲ್ಲಿ ಐ ಪಿ ಎಸ್ ಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರೆ ಅಂತಂದ್ರೆ, ರೌಡಿಗಳಿಗೆ ಡಾನ್ಗಳಿಗೆ ಡಾನ್ ತರ ಆಗ್ಬಿಟ್ಟವ್ರೆ. ಪೊಲೀಸ್ ಕಮಿಷನರ್ ಆಗ್ಬಿಟ್ರೆ ಅವ್ನು ಡಾನ್, ಅವ್ನ ಏನೇ ಮಾಡ್ದೋ ಅವ್ನ ಏನ್ ಮಾಫಿಯಾ ಬೇಕಾದ್ರೆ ನಡೆಸ್ಬೋದು. 6 ಕೋಟಿ ಕನ್ನಡಿಗರು ನಾವು ಟ್ಯಾಕ್ಸ್ ಕಟ್ಟರೆ ನಿಮ್ ಸಂಬಳ ಬರೋದು, ನಮ್ಮ ಸರ್ಕಾರಿ ಜಾಗ ಯೂಸ್ ಏನೋ ಕಾರ್ ಯೂಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ತಿರ್ಗೋಕೆ ಹೋಗೋದು, ಎಲ್ಲ ನಮ್ ದುಡ್ಡು. ನಿಮ್ಮ ಇನ್ಸ್ಪೆಕ್ಟರ್ಗಳು, ಎ ಸಿ ಪಿ, ಡಿವೈಎಸ್ಪಿಗಳು, ಎಸ್ ಪಿಗಳೆಲ್ಲ ಸಲ್ಯೂಟ್ ಹೊಡ್ಸ್ಕೊಂತಾರೆ ಹೊರತು ಗ್ರೌಂಡ್ ಅಲ್ಲಿ ಇರೋದು ನಮ್ ಬಡವ್ರ ಮಕ್ಕಳು, ರೈತರ ಮಕ್ಕಳು. ವಕೀಲ್ ಸಾಬ್ ಜಗದೀಶ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಅವರು ಪೊಲೀಸರ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ, ಯಾಕೆಂದರೆ ಅವರನ್ನು ಕೂಡ ಬಂಧಿಸಲಾಗಿತ್ತು. ಅದು ಕೂಡ ಬೊಮ್ಮಾಯಿ ಅವರ CM ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ವಾರಂಟ್ ಇದ್ದಿದ್ದರಿಂದ ಅವ್ರನ್ನ ಬಂಧಿಸಿ ಕರ್ಕೊಂಬರಲಾಗಿತ್ತು. ಆಮೇಲೆ ಬಿಡುಗಡೆ ಆಯಿತು. ಅದಾದ ನಂತರ ಅವರು ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ, ಪೊಲೀಸ್ ವ್ಯವಸ್ಥೆಯಲ್ಲಿರುವಂಥ ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ದಯಾನಂದ ಅವ್ರ ಬಗ್ಗೆ ಇತ್ತೀಚೆಗೆ ಭಾಳಷ್ಟು ಆರೋಪಗಳನ್ನು, ಅಂದರೆ ಇಷ್ಟು ಜನರ ಹತ್ರ ವಾರಂಟ್, ಇಷ್ಟು ಜನರ ಮೇಲೆ ವಾರಂಟ್ ಇದೆ, 17,000 ಜನರ ಮೇಲೆ, ಅವ್ರನ್ನ ಯಾಕೆ ನೀವು ಬಂಧಿಸ್ತಾ ಇಲ್ಲ, ನನ್ನೊಬ್ಬನ ಬಂಧಿಸಿ ಕರ್ಕೊಂಬಂದಿದ್ದೀರಾ, ನಂತರ ಒಂದಷ್ಟು ಜನರನ್ನ ಕರ್ಕೊಂಬಂದಿದ್ದೀರಾ, 17,000 ಜನರನ್ನ ಬಂಧಿಸೋದು ಯಾವಾಗ? ಒಂದಷ್ಟು ಜನ ನಿಮಗೆ ಅಪರಾಧದ ಹಿನ್ನೆಲೆ ಇರುವಂಥವ್ರು ಸಿಗಬೇಕಾಗಿದೆ, ಅಂದರೆ ಅವ್ರ ಮೇಲೆ ಕೇಸ್ ದಾಖಲಾಗಿದೆ, ಅವರು ತಪ್ಪಿಸ್ಕೊಂಡಿದ್ದಾರೆ, ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಸಾವಿರಾರು ಜನ ಇದ್ದಾರೆ, ಅವ್ರನ್ನ ಯಾವಾಗ ಹಿಡಿತೀರಾ? ಪೊಲೀಸ್ ವ್ಯವಸ್ಥೆ ಎಲ್ಲಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದೆ ಅಂತ ರೊಚ್ಚಿಗೆದ್ದಿದ್ರು. ಈಗ ಇವರು ಪೊಲೀಸ್ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಅಂತ ಮಾತಾಡ್ತಾ ಇದ್ದಾರೆ. ಅಂದರೆ ಹೋಮ್ ಗಾರ್ಡ್ಸ್ ಇದ್ದಾರೆ, ಹೋಮ್ ಗಾರ್ಡ್ಸ್ಗಳಿಗೆ ಸರಿಯಾದಂಥ ಸಂಬಳ ಇಲ್ಲ, ಇನ್ನು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಸಂಬಳ ಇಲ್ಲ, ಸರಿಯಾದಂಥ ಅವರಿಗೆ ಅವರ ಸೇಫ್ಟಿಯನ್ನು ಸರ್ಕಾರ ವ್ಯವಸ್ಥೆ ಅನ್ನೋದು ನೋಡ್ಕೋತಾ ಇಲ್ಲ. ಹಾಗಾಗಿ ಇದನ್ನು ಕೆಲಸ ಮಾಡಿ, ಈ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ನಿಮ್ಮ ಪೊಲೀಸ್ ಏನು ಸಿಸ್ಟಮಲ್ಲೇ ಸಮಸ್ಯೆಗಳಿದ್ದಾವೆ ಅದನ್ನು ಸರಿ ಮಾಡಿ, ಪೊಲೀಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ರಾಜ್ಯದಲ್ಲಿ ಜನ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನೀವು ಯಾರನ್ನ ಹಿಡಿತಿರೋ, ಯಾರನ್ನ ಬಚಾವ್ ಮಾಡ್ತಿರೋ, ಇದೆಲ್ಲ ನೀವು ಮಾಡ್ತಾ ಇರೋದು ಸರಿನೋ ತಪ್ಪೋ ಅದನ್ನು ನಮ್ಮ ಟೀಮ್ ಗಮನಿಸ್ತಾನೇ ಇರುತ್ತೆ. ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನೀವು ಯಾರ್ಯಾರಿಗೋ ಸಲಾಮ್ ಹೊಡ್ಕೊಂಡು, ಯಾರ್ಯಾರಿಗೋ ಬಕೆಟ್ ಇಟ್ಕೊಂಡು ಜೀವನ ಮಾಡಿದರೆ ಆಗಲ್ಲ. ಆದರೆ ನಿಮ್ಮ ಪೊಲೀಸ್ ವ್ಯವಸ್ಥೆನ ಫಸ್ಟ್ ಸುಧಾರಿಸ್ಕೊಳ್ಳಿ ಅಂತೇಳಿ ಅವರು ಪೊಲೀಸ್ ವ್ಯವಸ್ಥೆ ಬಗ್ಗೆ ಬೆಂಡೆತ್ತಿದ್ದಾರೆ. ಹಾಗೆಯೇ ಪೊಲೀಸ್ ಕಮಿಷನರ್ ದಯಾನಂದ ಆಗಿರ್ಬೋದು, ಇಲ್ಲಾಂದರೆ CBI ಈಗ ಹೆಡ್ ಆಗಿರುವಂಥ ಒಬ್ಬ ಡೈರೆಕ್ಟರ್ ಆಗಿರುವಂಥ ಪ್ರವೀಣ್ ಸೂದ್ ಅವ್ರ ಬಗ್ಗೆ ಕೂಡ, ಬೆಂಗಳೂರಿನ ಕಮಿಷನರ್ ಆಗಿದ್ದರು, ಸೊ ಅವ್ರ ಬಗ್ಗೆ ಕೂಡ ಕ್ಲಾಸ್ ತೊಗೊಂಡಿದ್ದಾರೆ. ಈಗ ವಕೀಲ್ ಸಾಬ್ ಏನು ಅಂದರೆ, ನಾವು ಯಾರನ್ನೂ ಬಿಡಲ್ಲ ಅಂಥೇಳಿ ರೆಡಿಯಾಗಿದ್ದಾರೆ, ಇದು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಜಗದೀಶ್ ಹೇಳಿರುವಂಥದ್ದು ಪೊಲೀಸರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ಬೋದು. ಒಂದು ಕಡೆ KRS ಪಾರ್ಟಿಯವರು ಪದೇ ಪದೇ ಪೊಲೀಸರ ಅಕ್ರಮಗಳನ್ನು ಬಯಲಿಗೆಳಿತಾ ಬರ್ತಾಯಿದ್ರು. ಈಗ ಒಬ್ಬ ಲಾಯರ್ ತುಂಬ ಸ್ಟ್ರಾಂಗ್ ಆಗಿ ಪೊಲೀಸ್ ಈ ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳ ವಿರುದ್ಧ ಮಾತಾಡ್ತಿರುವಂಥದ್ದು ಜನಸಾಮಾನ್ಯರಿಗೆ ಸ್ವಲ್ಪ ನೆಮ್ಮದಿ ಕೊಡ್ಬೋದು ಬರೋ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ನಮಸ್ಕಾರ ಕರ್ನಾಟಕ. ಒಬ್ಬ ಸಿಟಿ ಪೊಲೀಸ್ ಕಮಿಷನರ್ ಅಂತಂದರೆ ಕಾನೂನು ಸುವ್ಯವಸ್ಥೆಗೆ ಒಬ್ಬ ಇನ್ಚಾರ್ಜ್, ಒಬ್ಬ ಚೀಫ್ ಸೆಕ್ಯೂರಿಟಿ ಆಫೀಸರ್ ಬಿಟ್ಟರೆ ಬೆಂಗಳೂರಿಗೆ ಡಾನ್ ಅಂತೂ ಅಲ್ಲ. ಇಲ್ಲಿ IPSಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರೆ ಅಂತಂದರೆ, ಹೆಚ್ಚು ಕಮ್ಮಿ ಅವರು ಏನೋ ರೌಡಿಗಳಿಗೆ ಡಾನ್ಗಳಿಗೆ ಡಾನ್ ಥರ ಆಗ್ಬಿಟ್ಟವ್ರೆ. ಆಮೇಲೆ ರಾಜಕಾರಣಿಗಳಿಗೆ ಒಂದು ರೀತಿಯಲ್ಲಿ ಸಕಲವನ್ನು ಪೂರೈಸೋ ಕಾಮಧೇನು ಆಗ್ಬಿಟ್ಟವ್ರೆ. ಅದಲ್ಲ, ಸಂವಿಧಾನ ಹೇಳೋದು ಇವರ ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಕಮಿಷನರ್ ಇಸ್ ಎ ಪಬ್ಲಿಕ್ ಸರ್ವೆಂಟ್, ಈ ಹ್ಯಾಸ್ ಟು ಸರ್ವ್ ದ ಸೊಸೈಟಿ, ಎನ್ಶೋರ್ ಲಾ ಅಂಡ್ ಆರ್ಡರ್ ಈಸ್ ಮೇಂಟೈನ್ಡ್ ಆ್ಯಂಡ್ ಬಿ ಆನ್ ದ ಗ್ರೌಂಡ್ ವೆನ್ ರಿಕ್ವೈರ್ಡ್ ಆ್ಯಂಡ್ ಟ್ರೀಟ್ ದ ಪಬ್ಲಿಕ್ ಆಸ್ ಅ ಒನ್ ಸಪೋಸ್ ಟು ಬಿ. ಅದನ್ನ ಬಿಟ್ಟು ಪೊಲೀಸ್ ಕಮಿಷನರ್ ಆಗ್ಬಿಟ್ರೆ ಅವ್ನು ಡಾನ್, ಅವ್ನು ಏನೇ ಮಾಡ್ದೋ ಅವ್ನು ಏನು ಮಾಫಿಯಾ ಬೇಕಾದ್ರೆ ನಡೆಸ್ಬೋದು. ಆ ಥರ ಇದೆ. ಸಾಂವಿಧಾನಿಕವಾಗಿ ಅದಕ್ಕೆ ಅವಕಾಶ ಇಲ್ಲ, ನಾವು ಅವಕಾಶ ಕೊಡೋದು ಇಲ್ಲ. ನೀನು ಯಾವುದೇ ಪೊಲೀಸ್ ಕಮಿಷನರ್ ಆಗಿರಲಿ, SP ಆಗಿರಲಿ, DYSP ಆಗಿರಲಿ, ಅರ್ಥ ಮಾಡ್ಕೊಳ್ಳಿ, ನೀವು ಯಾರೋ ಡಾನ್ಗಳಲ್ಲ, ನಿಮ್ಮ ಡಾನ್ಗಳ ಗಿರಿಯಲ್ಲಿ ನಡೆಯಲ್ಲ. ಆಮೇಲೆ ಸಂವಿಧಾನಕ್ಕೆ ಮರ್ಯಾದೆ ಕೊಡಬೇಕು. ಜನರು ಜನ 6 ಕೋಟಿ ಕನ್ನಡಿಗರು ನಾವು ಟ್ಯಾಕ್ಸ್ ಕಟ್ಟರೆ ನಿಮ್ಮ ಸಂಬಳ ಬರೋದು, ನೀವು ಓಡಾಡೋ ಜೀಪು, ಆರ್ಡರ್ಲೆಸ್ಸು, ನಿಮ್ಮ ಹೆಣ್ರು ಮಕ್ಕಳು ಏನೋ ನಮ್ಮ ಸರ್ಕಾರಿ ಜಾಗ ಯೂಸ್ ಏನೋ ಕಾರ್ ಯೂಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ತಿರ್ಗೋಕೆ ಹೋಗೋದು, ಎಲ್ಲ ನಮ್ಮ ದುಡ್ಡು, ಎಲ್ಲ ನಮ್ಮ ದುಡ್ಡು ಮಾಡ್ಕೊಂಡು ದೌಲತ್ಗಳು ಬೇಡ. ಹಾಗಾಗಿ ಪೊಲೀಸ್ ಕಮಿಷನರ್ ಆದಂಥವ್ರು ಅಥವಾ SPಗಳವರು ಮೇಂಟೈನ್ ಏನೋ ಯುವರ್ ಸ್ಟ್ಯಾಂಡರ್ಡ್ಸ್, ರೆಸ್ಪೆಕ್ಟ್ ದ ಪಬ್ಲಿಕ್. ಪೊಲೀಸ್ ಅವರು ಅಂತಂದರೆ ನಾನು ಭ್ರಷ್ಟ್ರಿಗೆ ಇಷ್ಟು ಅಂತೆಲ್ಲ ಬ್ರ್ಯಾಂಡ್ ಮಾಡಿದೆ, ಇದು ಅದೊಂದು ಮಟ್ಟಕ್ಕೆ ನಿಜಾನೇ ಇರ್ಬೋದು. ಬಟ್ ಆದರೆ ಇವತ್ತೊಂದು ಹೊಸ ಡಿಮ್ಯಾಂಡನ್ನು
ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಇಡ್ತಾ ಇದ್ದೀನಿ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ, ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ, ಅವ್ರಗಳಿಗೆ ನೆಟ್ಟಕ್ಕೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಬಿಕಾಸ್ ಆಫ್ IPS ಮಾಫಿಯಾ. IPS ಮಾಫಿಯಾಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 - 32,000 ಸ್ಕೇಲ್ಗಳು ಇಟ್ಕೊಂಡು ಅವರು ಆ ಸ್ಯಾಲ್ರಿ ಏನಕ್ಕೆ ಇಟ್ಟಿರೋದು ಅಂತಂದ್ರೆ 30,000 - 32,000 ಜೀವನಕ್ಕೆ ಅರ್ಧಂಬರ್ಧ ಸ್ಯಾಲ್ರಿ ಕೊಟ್ರೆ ಲಂಚ ರೋಲ್ ಕಾಲ್ ಮಾಡ್ತಾರೆ, ಆ ರೋಲ್ ಕಾಲ್ ಅವರು ತಿಂತಾರೆ, IPSಗಳಿಗೂ ತಂದು ಕೊಡ್ತಾರೆ. ಎಲ್ಲ IPS ಅಲ್ಲ, ಸಾಕಷ್ಟು IPSಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ ಸ್ಯಾಲ್ರಿ ಹೈಕ್ ಆಗಬಾರ್ದು ನೋಡ್ಕೊಳ್ತಾ ಇದಾರೆ. ನಾನು ಮೊನ್ನೆ ಮಾತಾಡಿದಾಗೂ ಅಷ್ಟೇ ಒಂದು ಸ್ಟ್ರಾಟಜಿ ಗೊತ್ತಾಗಿದ್ದೀರ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 - 20,000 - 40,000 ಹೊಡಿಕ್ಕಿಟ್ರೆ ಅವ್ರಿಗೆ ರೋಲ್ ಕಾಲ್ ಮಾಡಿಸ್ಬೋದು, ಆ ರೋಲ್ ಕಾಲು IPSಗಳಿಗೆ ಹೋಗುತ್ತೆ, ಎಲ್ಲ IPSಗಳಿಗಲ್ಲ, ಬಟ್ ಮೋಸ್ಟ್ ಆಫ್ ದ IPS ಭ್ರಷ್ಟಿದ್ದಾರೆ. ಸೊ ಈಗ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳೋದೇನು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಡವ್ರ ಮಕ್ಕಳು ರೌಡಿಗಳು ಗ್ರೌಂಡ್ ಅಲ್ಲಿ ಇರ್ತಾರೆ, ನಿಮ್ಮ ಇನ್ಸ್ಪೆಕ್ಟರ್ಗಳು ASP DYSP SPಗಳೆಲ್ಲ ಸಲ್ಯೂಟ್ ಹೊಡ್ಸ್ಕೊಂತಾರೆ ಹೊರತು ಗ್ರೌಂಡ್ ಅಲ್ಲಿ ಇರೋದು ನಮ್ಮ ಬಡವ್ರ ಮಕ್ಕಳು ರೈತರ ಮಕ್ಕಳು ಪೊಲೀಸ್ ಕಾನ್ಸ್ಟೇಬಲ್ಗಳು. ಅವ್ರಗಳಿಗೆ ತಮಿಳ್ನಾಡು ತರ 80,000 ರೂಪಾಯಿ ಸ್ಯಾಲ್ರಿನ 7th pay ಕಮಿಷನ್ ಅಲ್ಲಿ ಕೊಡ್ಬೇಕು ಅವ್ರಿಗೆ. ಮತ್ತೆ ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಅವ್ರಿಗೆ, ಯಾಕಂತಂದ್ರೆ ಟ್ಯಾಕ್ಸ್ ಮಿಲಿಟರಿ ಅವ್ರಿಗೆ ಯಾವ ರೀತಿ ಕೊಡ್ತೀರಾ ಅವ್ರಿಗೂ ಟ್ಯಾಕ್ಸ್ ರಿಲೇಟ್ ಕೊಡಿ. ಅವ್ರ ಮಕ್ಕಳಿಗೆ ಒಂದೊಂದು ಬೆಂಗಳೂರಲ್ಲಿ 4 ಕಡೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮಾಡಿ, ಯಾಕಂದ್ರೆ ರೌಡಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಅವ್ರಿವ್ರನ್ನ ಎದುರಾಕಂತಾರೆ. ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟು ಬರೀ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸ್ಯಾಲ್ರಿ 80,000 ರೂಪಾಯಿ ಮಾಡೋದು, ಕ್ಯಾಂಟೀನ್ ಫೆಸಿಲಿಟಿ ಕೊಡೋದು, ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ ಥರ ಅವ್ರ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು. ಯಾಕಂದ್ರೆ ಕ್ರೈಮು ರೌಡಿಗಳು ಅವ್ರ ಇವ್ರನ್ನ ಎಲ್ಲಾರನ್ನೇ ತಗೊಂಬರ್ತಾರೆ, ಅವರ ಫ್ಯಾಮಿಲಿಗಳು ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ಕೆಲಸ ಅಲ್ವಾ, ಹಂಗಾಗಿ ಮಾಡಬೇಕು. ಜೊತೆನಲ್ಲಿ ನಮ್ಮ ಮುಖ್ಯವಾದ ಇನ್ನೊಂದು ಘಟಕ ಅಂತಂದ್ರೆ ಹೋಮ್ ಗಾರ್ಡ್ಸು, 40,000 ಹೋಮ್ ಗಾರ್ಡ್ಸ್ ಇದ್ರೆ ಕರ್ನಾಟಕದಲ್ಲಿ ಪಾಪ ಅವ್ರನ್ನ ಯಾರು ಪರ್ಮನೆಂಟ್ ಮಾಡಿಲ್ಲ ಅಲ್ರಿ, ಅವ್ರನ್ನ ಸರ್ವಿಸ್ ತಗೊಂತೀರಾ? BJP ಏನೋ ಎಲ್ಲ ಪ್ರೈವೇಟೈಸ್ ಅಂದ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ ನ್ಯಾಷನಲೈಸೇಷನ್ ಮಾಡ್ಬೇಕಲ್ಲ, ಹೋಮ್ ಗಾರ್ಡ್ಸ್ಗಳನ್ನ ಪರ್ಮನೆಂಟ್ ಮಾಡ್ಬೇಕು. ನಾನು 15 ದಿವಸ ಎಲ್ಲ ಆಚೆ ಕಡೆ ಓದ್ತಾ ಇದ್ದೀನಿ, ಎಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗತ್ತೆ, ನಾಳೆ ಒಂದು ಕಾರ್ಯಕ್ರಮಕ್ಕೆ ಓದ್ತಾ ಇದ್ದೀನಿ. ಹಾಗಾಗಿ ನಾನು ವಾಪಸ್ ಬಂದ್ಮೇಲೆ ದೇವರೇಣೆ ನಾನು ವಿಧಾನಸೌಧ ಮುಂದೆ ಧರಣಿ ಮಾಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಸ್ಯಾಲ್ರಿ ಮಾಡಬೇಕು, ಎರಡನೇದಾಗಿ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು, ಟ್ಯಾಕ್ಸ್ ಫ್ರೀ ಐಟಮ್ಸ್ ಕೊಡಬೇಕು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲರಿಗೂ. ಯಾಕಂತಂದ್ರೆ ಮಜಾ ಮಾಡೋ IPSಗಳು ಆರ್ಡರ್ ರಿಲೀಸು, 2 ಕಾರು, ಅವ್ರ ಹೆಣ್ರು ಮಕ್ಕಳಿಗೆ ಉಸುತ್ತಾಡಕ್ಕೆ ಇನ್ನೊಂದು ಕಾರು, ಆಮೇಲೆ 1.5 ಲಕ್ಷ ಸಂಬಳ, ಆಳು ಮೂಳು ಎಲ್ಲ ಕೊಡ್ತೀರಾ IPSಗಳಿಗೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನಮ್ಮ ಪಾಪ ಮಾಡೋರೆ, 24 ಗಂಟೆ ಗ್ರೌಂಡ್ ಅಲ್ಲಿ ಇರೋದು ಅವರು, ರೌಡಿಗಳನ್ನ ತಕೊಂಬೋದು ಅವರು, ಉಗಿಸ್ಕೊಳೋದು ಅವರು, ಡ್ಯೂಟಿ ಮಾಡೋದು ಅವರು, ಅವ್ರಿಗೆ ಮಾತ್ರ 30,000 ಸಂಬಳ, IPSಗಳಿಗೆ 2 ಲಕ್ಷ ಸಂಬಳ ಆರ್ಡರ್ ಅಲ್ಲಿ ಆಳು ಉಮ್ಮಳು ಎಲ್ಲ. ಹಂಗಾಗಿ ಇವ್ರ ತರ ಇರ್ತಾರ ತಮಿಳ್ನಾಡು ತರ ನೀವು 80,000 ಸ್ಯಾಲ್ರಿ ಮಾಡಬೇಕು, ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು, ಅವ್ರ ಮಕ್ಕಳಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ಮಾಡಬೇಕು, ಅವ್ರನ್ನ ನಾವು ನಗ್ನಾಗ್ತಾ ಚೆನ್ನಾಗಿ ನೋಡ್ಬೇಕು. ಸಾಧ್ಯವಾದ್ರೆ ಒಂದು ವೀಕ್ಲಿ ಆಫ್ ಕೊಡ್ರಿ, 6 ತಿಂಗಳಿಗೊಂದ್ಸಿದ್ದು ಒಂದು ಟ್ರಿಪ್ ಕಳಿಸಿ ಅವ್ರ ಹೆಣ್ಣು ಮಕ್ಕಳನ್ನ, ಇಷ್ಟೆಲ್ಲ ಮಾಡಿದ್ರೆ ಅವ್ರು 1 ರೂಪಾಯಿ ಲಂಚ ಮಾಡಲ್ಲ, ಅದು ನನ್ನ ಗ್ಯಾರಂಟಿ ಅಂತ ಹೇಳುತ್ತಾ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೇಳದ್ನಲ್ಲ, ತಮಿಳ್ನಾಡಲ್ಲಿ 80,000 ಏನೋ ಪೇ ಸ್ಕೇಲ್ ಕೊಡ್ತಾವ್ರೆ, ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಕರ್ನಾಟಕದಲ್ಲಿ ಇದನ್ನ ಸ್ಟಾಪ್ ಮಾಡಿಸ್ತಾರೋ IPS ಲಾಬಿಗಳಂತ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. IPS ಅಧಿಕಾರಿಗಳು ಯಾಕೆ ಇದನ್ನ ನಿಲ್ಲಿಸ್ತಾವ್ರೆ ಅಂತಂದ್ರೆ, ಅವ್ರಿಗೆ 80,000 ರೂಪಾಯಿ ಸಂಬಳ ಕೊಟ್ರೆ, ತಾವು ಕೊಟ್ಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಲಂಚ ಮುಟ್ಟಲ್ಲ, ಲಂಚ ಕೇಳಲ್ಲ, ನಿಯತ ಕೆಲಸ ಮಾಡ್ತಾರೆ, ಅದು IPS ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಯಾಕೆ ಅಂತಂದ್ರೆ IPS ಅವ್ರಿಗೆ 1.5 ಲಕ್ಷ ಸಂಬಳ ಬರ್ತದೆ, ಜೊತೆಲಿ ಅವ್ರಿಗೆ ಈಗ ಹೆಂಗೆ ಅಂದ್ರೆ ಅವ್ರು ಲಂಚ ಗಿಂಚ ಕೇಳಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಕಲೆಕ್ಟ್ ಮಾಡಿ ಇವ್ರು ಕೊಡಬೇಕು, ಹಂಗಾಗಿನೇ ಅವ್ರ ಸಂಬಳನ ಕಮ್ಮಿ ಇಟ್ಟಿದ್ರೆ. ಹಾಗಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಕಳಕಳಿಯ ಮನವಿ, ದಯಮಾಡಿ ನಮ್ಮ ರೈತರ ಮಕ್ಕಳು, ನಮ್ಮ ಸಮಾಜದ ಒಂದು ಆಸೆಯಾದಂತ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಪೇ ಸ್ಕೇಲ್ ಅನ್ನ ಲೈಕ್ ತಮಿಳ್ನಾಡು ಲೈಕ್ ಡೆಲ್ಲಿ ಮಾಡಬೇಕು, ಅವ್ರಿಗೆ ಯಾವುದೇ ಕಾರಣಕ್ಕೂ. ಆಮೇಲೆ ವಾರಕ್ಕೊಂದು ಲೀವ್ ಕೊಡ್ಬೇಕು ಅವ್ರಿಗೆ, ವಾರಕ್ಕೊಂದು ಲೀವ್ ಮ್ಯಾಂಡೇಟು. ಅವರು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಮಕ್ಕಳು ಅಂಕಲ್ ಅಂತಾರಂತೆ, ಯಾಕಂದ್ರೆ ಮುಖನೇ ನೋಡ್ಸಲ್ಲ, ಬೆಳಗ್ಗೆ 5 ಗಂಟೆಗೆ ಮಲಗಿರ್ಬೇಕಾದ್ರೆ ಎದ್ದು ಬರ್ತಾರೆ, ಮನೆಗೆ ಹೋದ್ರೆ ಹೋದ್ರು ಬಿಟ್ರೆ ಬಿಟ್ರು, ಯಾವಾಗ ನೋಡಿದ್ರು ಆ ಡ್ಯೂಟಿ ಈ ಡ್ಯೂಟಿ VIP ಡ್ಯೂಟಿ CM ಡ್ಯೂಟಿ PM ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ಆ ಡ್ಯೂಟಿ ಇಟ್ಟಂತ ಜೀವನ ಪೂರ್ತಿ ಮೈ ತುಂಬ ಕಾಯಿಲೆ ಹಾಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರಿಗೆ 80,000 ರೂಪಾಯಿ ಪೇ ಸ್ಕೇಲ್ ಮಾಡಬೇಕು ನಮ್ಮ ಡಿಮ್ಯಾಂಡು. ನಾನು 15 ದಿವಸ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಧರಣಿ ಮಾಡ್ತೀನಿ, ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಧರಣಿ ಮಾಡ್ತೀನಿ, 80,000 ರೂಪಾಯಿ ಪೇ ಸ್ಕೇಲ್ ಆಗಲೇಬೇಕು.